ಅಥಣಿ ಅಖಾಡದಲ್ಲಿ ಸಾಹುಕಾರ್ ವರ್ಸಸ್ ಸವದಿ ಟಿಕೆಟ್ ಫೈಟ್ ಇನ್ನೂ ಕೂಡ ಮುಂದುವರಿತಾ ಇದೆ. ಆಪ್ತ ಮಹೇಶ್ ಕುಮಟಳ್ಳಿ ಪರವಾಗಿ ರಮೇಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ. अत टिकेट पड़कोदे लक्ष्मण सवदी कूड़ा सर्कस कुमटल के टिकेट सिगदे नानु राजकीय निवृत्तिया तेजकोल्तीनि अंत मत्ते राजकीय निवृत्तिया बॉम्ब सिडिसिदारे साहुकार सवदी स्वाभिमान के धक्के बंदिद्रे अवरु योचने माडबेकु पक्षद वरिष्ठरु मत्तु हाईकमांड हाली शासकरिगे टिकेट नीडतारे अथणियल्ली गोकाक शासक रमेश जारकिहोळी हेळिकेयन्नु कोट्टिद्दारे मत्ते तम्म आप्त कुमटळ्ळि परवागि बैट बीसिद्दारे ई कडे टिकेट पड्कोळ्ळोदक्के लक्ष्मण सौदि कूड सर्कस माड्ता इद्दारे सौदि अवरिगे फ्रीडम आपल कल्तु बेकरी शुरु माडिद्दीरा हागाद्रे निम्म केक् गळन्न ओंदु कोटिगू हेच्चु फ्रीडम आप बळकेदाररिगे यावुदे खर्चिल्लदे माराट माडि हिंसे आगे अथवा अवमान आगे अद्र बे योचने स्वाभिमान धक्के बंद योचने बहुत उप मुख्यमंत्री खुशी पट्टे ऋण भारण भारण जीवन दुद्ध ನೋಡ್ರಿ ಅದರ ಒಂದು ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ಬಂದಿದೆ ಅಂದ್ರೆ ತೋರಿಸ್ರಿ ಬಂದೈತೆ ಅದು ಯಾವುದೋ ನನಗೆ ಗೊತ್ತು ಕರ್ನಾಟಕ ಟಿವಿ ಇದೆ ಅದು ಒಂದು ಸ್ವಲ್ಪ ಹೋಗಿ ತೋರಿಸ್ರಿ ಸರ್ ಮೊನ್ನೆ ಒಂದು ವೇಳೆ ಹೈಕಮಾಂಡ್ ಟಿಕೆಟ್ ಬಂದಲ್ಲಿ ಹಿಡಿಸಿದ್ರೆ ತಮ್ಮ ತೀರ್ಮಾನ ನೋಡ್ರಿ ನಾನು ಗೋಕರ್ಣ ನಿಲ್ಲೋದಲ್ಲ ಫಸ್ಟ್ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಮಹೇಶ್ ಕುಮಟಳ್ಳಿ ಒಂದು ವೇಳೆಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ अनिसिके थ्रेटिंग मनवे ना मत एक्चुअली समस्या पार्टी निज हे समस्या महेश कुमटो टिकेट तपुंत समस्या ಸದೇಶ್ ಪುಟಾಣಿ ಬಗ್ಗೆ ಮಾತನಾಡುತ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸದೇಶ್ ಈಗ ಆಲ್ರೆಡಿ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಜೊತೆಗೆ ಅವರ ಬಹಳ ಆಪ್ತರು ಅನ್ನೋದು ಕೂಡ ಗೊತ್ತಿರುವಂತದ್ದು ಲಕ್ಷ್ಮಣ್ ಸೌದಿ ಕೂಡ ಒಂದ ಕಡೆ ಸರ್ಕಸ್ ನಡೆಸ್ತಾ ಇದ್ದಾರೆ ನಿಜಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಸಿಗದೆ ಇದ್ದರೆ ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಳ್ತಾರಾ ಅಥವಾ ಹೇಗೆ ಅಥವಾ ಈ ನಾಯಕರ ಜಗಳ ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸದೇ ಇರೋದಿಲ್ಲ ಅಲ್ವಾ ಎಸ್ ಸಿಂಧೂರ ಏನಂತಂದ್ರೆ ಬಿಜೆಪಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅನ್ಯ ಪಕ್ಷಗಳ ಏನಂತಂದ್ರೆ ಒಂದು ಆತಂಕದ ಹೆಚ್ಚಾಗಿ ತನ್ನ ಸ್ವಪಕ್ಷದಲ್ಲಿ ಏನು ಆಂತರಿಕ ಭಿನ್ನಮತಗಳಿವೆ ಆ ಭಿನ್ನಮತಗಳಿಂದಲೇ ಸಾಕಷ್ಟು ಈಗ ಪರದಾಡುವಂತ ಪರಿಸ್ಥಿತಿ ಬಂದಿದೆ ಏನಂತಂದ್ರೆ ಅಥಣಿಯಲ್ಲಿ ಬಿಜೆಪಿ ಏನು ಮನೆಯೊಂದು ಮೂರು ಬಾಗಿಲಂತಾಗಿದ್ದು ಸದ್ಯ ಅಲ್ಲಿಯೂ ಕೂಡ ಏನಂತಂದ್ರೆ ವಲಸಿಗ ಮತ್ತು ಮೂಲ ಬಿಜೆಪಿಗರ ನಡುವೆ ಏನು ಕಿತ್ತಾಟ ಶುರುವಾಗಿಕೊಂಡಿದೆ ಏನಂತಂದ್ರೆ ಅಲ್ಲಿ ಅಥಣಿಯಂದು ಏನಂತಂದ್ರೆ ಲಕ್ಷ್ಮಣ ಸವದಿಯ ಕ್ಷೇತ್ರವಾಗಿತ್ತು ಆದರೆ ಉಪಚುನಾವಣೆಯಲ್ಲಿ ಏನು ರಮೇಶ್ ಜಾರಕಿಹೊಳಿ ಜೊತೆ ಏನು ಮಹೇಶ್ ಕುಮಟಳ್ಳಿ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಿದ್ರು ಹಾಗಾಗಿ ಸವದಿ ಅವರು ತಮ್ಮ ಕ್ಷೇತ್ರವನ್ನು ಕುಮಟಳ್ಳಿಗೆ ಬಿಟ್ಟು ಕೊಡಬೇಕಾಗಿತ್ತು ಈಗ ಮತ್ತೆ ಚುನಾವಣೆಯಲ್ಲಿ ಸದ್ಯದ ಏನಂತಂದ್ರೆ ಅಪ್ಡೇಟ್ ಪ್ರಕಾರ ಲಕ್ಷ್ಮಣ ಸವದಿ ಅವರು ಸಾಕಷ್ಟು ಸಭೆಗಳನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಅಭಿಮಾನಿಗಳು ಏನಂತಂದ್ರೆ ಲಕ್ಷ್ಮಣ ಸವದಿ ಮೇಲೆ ಏನಂತಂದ್ರೆ ನೀವೇ ಮತ್ತೊಮ್ಮೆ ಶಾಸಕರಾಗಬೇಕು ಅಂತ ಏನು ಒಂದು ಒತ್ತಡ ಬರ್ತಾ ಇದೆ ಆ ಒತ್ತಡವನ್ನು ಆಲಿಸಿ ಏನು ಸಭೆಯನ್ನ ಮಾಡಿ ಸಭೆಯಲ್ಲಿ ಕೂಡ ಈಗಾಗಲೇ ಹೇಳಿರುವ ಪ್ರಕಾರ
ಎಲ್ಲಾ ಅಭಿಮಾನಿಗಳು ನನಗೆ ಸ್ಪರ್ಧಿಸಿ ಅಂತ ಅಂತಂದ್ರೆ ನಾನು ಮತ್ತೊಮ್ಮೆ ಸ್ಪರ್ಧಿಸುತ್ತೇನೆ. ಆದರೆ ಏನೇ ಆಗಲಿ ಹೈಕಮಾಂಡ್ ನಿರ್ಧಾರದ ಮೇಲೆ ನಾನು ಯಾವಾಗಲೂ ಬದ್ಧನಾಗಿರ್ತೇನೆ ಅನ್ನುವ ಏನು ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಕನ್ಫ್ಯೂಷನ್ ಈಗಾಗಲೇ ಅಥಣಿ ಕ್ಷೇತ್ರದಲ್ಲಿ ಉಂಟಾಗಿದ್ದು, ಈಗ ಈ ಕನ್ಫ್ಯೂಷನ್ಗೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಏನು ರಮೇಶ್ ಜಾರಕಿಹೊಳಿ ಅವರು ನಿವೃತ್ತಿಯ ಮಾತನಾಡಿದ್ದಾರೆ. ಏನಂತಂದ್ರೆ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಸಿಗದಿದ್ದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ, ನಾನು ಗೋಕಾಕ್ ಕೂಡ ಸ್ಪರ್ಧಿಸಲ್ವ ಅನ್ನುವ ಮುಖಾಂತರ ಏನಂತಂದ್ರೆ ಬಿಜೆಪಿ ಪಕ್ಷ ಮತ್ತೆ ಹೈಕಮಾಂಡ್ಗೆ ಏನ ಈಗಾಗಲೇ ಅಲ್ಟರ್ ಏನಂತಂದ್ರೆ ಇಂಡೈರೆಕ್ಟ್ಲಿ ಒಂದು ಬ್ಲಾಕ್ ಮೇಲ್ ಅನ್ನ ಕೂಡ ಆಗಬಹುದು ಅನ್ಬಹುದು. ಯಾಕಂತಂದ್ರೆ ಮಹೇಶ್ ಕುಮಟಳ್ಳಿಗೆ ಎಲ್ಲೋ ಒಂದ್ ಕಡೆ ಎಂಎಲ್ಸಿ ಟಿಕೆಟ್ ಕೊಡಿಸಿ ಮತ್ತೊಮ್ಮೆ ಲಕ್ಷ್ಮಣ್ ಸವದಿಯಲ್ಲಿ ಶಾಸಕರಾಗುವ ಪ್ರಯತ್ನ ನಡೆಸುತ್ತಿದ್ದಾರೆ. ಹೀಗಾಗಿ ಲಕ್ಷ್ಮಣ್ ಸವದಿ ಹಾಗೂ ರಮೇಶ್ ಜಾರಕಿಹೊಳಿ ಮಧ್ಯೆ ಏನಂತಂದ್ರೆ ಆಂತರಿಕ ಭಿನ್ನಾಭಿಪ್ರಾಯ ಈಗ ಏನಂತಂದ್ರೆ ಜಗತ್ ಜಾಹೀರಾಗಿವೆ. ಯಾವ ಬಿಜೆಪಿ ಪಕ್ಷ ಇವರನ್ನು ಸಮಾಧಾನ ಪಡಿಸಿ ಬಿಜೆಪಿ ಗೆಲ್ಲುವ ತರ ರಣತಂತ್ರ ಹೂಡಲಿದೆ? ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.